ಯಡಿಯೂರಪ್ಪ ವಿರುದ್ಧ ಬಿಜೆಪಿಯಲ್ಲೇ ಆಕ್ರೋಶನ ವಿಜಯೇಂದ್ರಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಗೊಂದಲ ಯಾಕೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಸಿಟಿ ರವಿ ಸೋಮಣ್ಣ ಬೇಸರನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಳೆದ ಕೆಲವು ದಿನಗಳಿಂದ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಸಾಕಷ್ಟು ಕರ್ನಾಟಕದ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದಾರೆ ಯುವ ಮೋರ್ಚಾದಲ್ಲಿ ವಿಜಯೇಂದ್ರ ಮಿಂಚರಿಸ್ತಾ ಇದ್ದಾರೆ ಸರ್ಕಾರದ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಸಿ ಎಂ ಜೊತೆ ಯಡಿಯೂರಪ್ಪ ಅವರು ಸಾಕಷ್ಟು ಓಡಾಟವನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಬಿ ಎಲ್ ಸಂತೋಷ್ ಕೂಡ ಯಡಿಯೂರಪ್ಪ ಜಪಮನ್ನ ಮಾಡಿದ್ರು ಅಮಿತ್ ಶಾ ಮೋದಿ ಕರ್ನಾಟಕ ಬಂದಾಗಲೂ ಕೂಡ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಹೆಸರನ್ನು ಹೇಳದೆ ಅವರು ಯಾವುದೇ ಕಾರ್ಯಕ್ರಮ ಮಾಡೋ ಥರ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಬೇಕೇ ಬೇಕು ರಾಜ್ಯ ಬಿ ಜೆ ಪಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಕೂಡ ಅರಿವಾಗಿದೆ ಅವರಿಗೆ ಅವರೇ ರಾಜ್ಯ ಬಿ ಜೆ ಪಿ ನಾಯಕರು ಅದು ಯಾಕೋ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ ಅವರು ಬಿ ಜೆ ಪಿ ಬಿಟ್ಬಿಡ್ತಾರಂತೆ ಅನ್ನೋ ಒಂದು ಚರ್ಚೆ ಬೆನ್ನಲ್ಲೇ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣವರ ಒಂದು ವಿಡಿಯೋ ಆಡಿಯೋ ವೈರಲ್ ಆಗ್ತಾಯಿತ್ತು ನಾನು ಬಿ ಜೆ ಪಿಯ ದೊಡ್ಡ ನಾಯಕರ ಮಗನಿಗೆ ಒಂದು ಫೋನ್ ಮಾಡಿದಾಗ ಏಕವಚನದಲ್ಲಿ ಮಾತನಾಡಿದ್ರು ಇದು ಸರಿಯಲ್ಲ ಅನ್ನೋ ಥರ ಒಂದು ಆ ವಿಡಿಯೋ ಜೊತೆಗೆ ಸಿಟಿ ರವಿ ಮಾತನಾಡಿದರು ಬಿ ಜೆ ಪಿ ಕಿಚನ್ ಕಿಚನಲ್ಲಿ ನಾವು ಟಿಕೆಟ್ ಫೈನಲ್ ಮಾಡಲ್ಲ ನಮ್ಮದು ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಫೈನಲ್ ಮಾಡ್ತೀವಿ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅಪ್ಪ ಬಿಟ್ಟು ತಕ್ಷಣ ಮಗನಿಗೆ ಟಿಕೆಟ್ ನಾವು ಕೊಡೋದಿಲ್ಲ ಅದು ಡಿಸೈಡ್ ಮಾಡೋದು ಹೈಕಮಾಂಡ್ ಹಿಂದೆ ಗಾಂಧಿ ಶಿವ ಇಂದಿರಾ ಗಾಂಧಿ ತೀರ್ಕೊಂಡಾಗ ಅವರ ಮಗ ರಾಜೀವ್ ಗಾಂಧಿ ಅವರನ್ನು ಪ್ರಧಾನಿ ಮಾಡಿದ್ರು ರಾಜಕೀಯ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಏನು ಗೊತ್ತಿಲ್ಲದ ಇದ್ದಂಗೆ ಕರ್ಕಂಬಂದು ಪ್ರಧಾನಿ ಮಾಡಿದ್ರು ಅದು ಕಾಂಗ್ರೆಸ್ ಕಲ್ಚರ್ ಬಿ ಜೆ ಹಂಗೆ ನಡೆಯಲ್ಲ ಕಿಚನಲ್ಲಿ ನಾವು ಡಿಸ್ಕಷನ್ ಮಾಡಲ್ಲ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇದೆ ಪ್ಯೂರ್ಲಿ ವಿಜಯೇಂದ್ರ ವಿಚಾರವಾಗಿ ಬಿ ಜೆ ಪಿಲಿ ಯಾರಿಗೂ ಗೊತ್ತೀಗ ಸೋಮಣ್ಣ ಯಾಕೆ ಬೇಸರ ಆಗಿದ್ದಾರೆ ಟಿ ರವಿ ಯಾಕೆ ರೆಬಲ್ ಆಗಿ ಮಾತಾಡ್ತಾ ಇದ್ದಾರೆ ಟಿ ರವಿ ಆ್ಯಕ್ಚುಲಿ ನಳಿನ್ ಕುಮಾರ್ ಕಟೀಲ್ ಪಕ್ಕದಲ್ಲೇ ಕೂರಿಸಿ ಮಾತಾಡಿದರು ನಾವು ಕಿಚನಲ್ಲಿ ನಾವು ಡಿಸೈಡ್ ತಗೊಳಲ್ಲ ಚುನಾವಣಾ ಉಸ್ತುವಾರಿ ಸಮಿತಿ ಇದೆ ಸಂಸದೀಯ ಮಂಡಳಿ ಇದೆ ಅಲ್ಲಿ ಡಿಸೈಡ್ ಮಾಡ್ತೀವಿ ನಾವು ಅಂತ ಜೊತೆಗೆ ಒಂದು ಖಾಸಗಿ ಇಂಗ್ಲೀಷ್ನ ಸುದ್ದಿ ಸಂಸದ ಜೊತೆ ಮಾತಾಡಬೇಕಾದ್ರೆ ಮತ್ತೆ ಆ ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ರು ಯಾಕೆ ಈಗ ವಿಜಯೇಂದ್ರ ವಿಜೇಂದ್ರ ವಿಜಯೇಂದ್ರ ಒಂದು ಕಡೆ ಅವರು ವಿಜೇಂದ್ರಿಗೆ ಮನೆ ಆಗ್ತಾಯಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರು ಯಾಕೆ ವಿಜೇಂದ್ರ ನೋಡಿದ್ರೆ ಒಂದು ರೀತಿ ಎಣ್ಣೆ ಆಗ್ತಿದೆಯಲ್ಲ ಒಂದು ಕತೆ ಹೇಳ್ಬಿಡ್ತೀನಿ ಹೇಳಿ ಊರಲ್ಲಿ ಯಾರೋ ಒಬ್ಬ ಒಂದು ಹಳೆ ಕೋಣ ತುಂಬಾ ಇದಾಗಿತ್ತಂತೆ ಕಟಮಸ್ತಾಗಿ ಅದು ನೋಡಿದ್ರೆ ಬಹಳ ಇದು ಜನ ಸೇರಂತೆ ಅದರ ರೇಸಲ್ಲಿ ಆ ಕೋಣದ ಏನಿದೆಯಲ್ಲ ಗುಳಿ ರೇಸಲ್ಲಿ ಜನ ಸೇರ್ಯಾರಂತೆ ಗುಳಿ ಈ ಪಟೇಲನ್ ಮನೆಯಲ್ಲಿರೋ ಗುಳಿ ಸ್ವಲ್ಪ ನೆತ ಆಡ್ಕೊಂಡಿತ್ತಂತೆ ಪಟೇಲನ್ ಗುರಿ ಅಯ್ಯೋ ಬಡ್ಡಿ ಮಗ ನಮ್ ಕೋಣ ಅಂಕ ನಮ್ ಗೂಳಿ ಕಂಡ್ರೆ ಯಾರೋ ಯಾವನು ಕ್ಯಾರಿ ಅನ್ನಲ್ಲ ಇದ್ಯಾಕ ಅವ್ನ ಯಾರೋ ಅವನು ಕ ಕೆಲ್ಸಕ್ ಬರ್ದವ್ ಅವನ್ ಗುಳಿ ಬಗ್ಗೆ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಆ ಗೋಳಿನ ಆ ಕಟ್ಟಾಜ್ಞೆ ಬರಂಗಿಲ್ಲ ಅಂತ ಈ ನೇತಾಡ್ಕೊಂಡಿರೋ ಗುಳಿ ಬಿಟ್ಟಾಗ ಏನಾಯ್ತು ಊರು ಸೋಲ್ತು ಪಟೇಲ್ರ ಮನೆ ಗೂಳಿ ಹೋದಾಗ ಸೋಲ್ತು ಮತ್ತೆ ಜನ ತೀರ್ಮಾನ ಮಾಡೋದಂತ ಇಲ್ಲ ಆ ಗೋಳಿಗೋಸಿ ಪವರ್ ಐತೆ ಅದೇ ಮೂಲೆ ತೆಳಿಬಿಟ್ಟಿದ್ರಲ್ಲ ಅದನ್ನ ತಗಬನ್ನಿ ಅಂತ ಹಾಗೇನಾಯ್ತು ಅನಿವಾರ್ಯವಾಗ ಗೂಳಿ ಓಡಾಕ್ ಶುರುವಾದಾಗ ಜನ ಕೇಕೆ ಹಾಕೊಂಡ್ ಗೆದ್ವಿ ಸಂಭ್ರಮ ಮಾಡಿದಂತೆ ಗುಳಿನೂ ಗೆಲ್ತು ಕೆಪಾಸಿಟಿ ಶೋ ಮಾಡ್ತು ಮತ್ತೆ ಪಟೇಲ್ಗೂ ಇದ್ದಲ್ಲ ಮತ್ತೆ ಈ ಗೋಳಿಯಿಂದ ಕಿರ್ಕಿರಿ ಆಗ ನೇತಾರ್ ಕಣ ಗುಳಿ ಕೇಳ್ತಂತೆ ಪೌ ಪೌ ನೋಡೋದು ಯಾವ್ದಕ್ಕೂ ಹಿಂಗ ನಮ್ ಹಿಂಗ್ ಕ್ಯಾರೆ ಅಂತ ಇಲ್ಲ ಅಂತ ಹಂಗಾಯ್ತು ರಾಜಕೀಯದಲ್ಲಿ ಯಡಿಯೂರಪ್ಪ ಅವರ ಮೂಲಕ ತಳ್ಳಿದ್ರು ಸಹ ಯಡಿಯೂರಪ್ಪ ನೆಕ್ಸ್ಟ್ ವಿಜಯೇಂದ್ರ ಅದನ್ನ ರಾಘವೇಂದ್ರ ಅದನ್ನ ಕ್ಯಾರಿ ಮಾಡಲಿಲ್ಲ ಯಡಿಯೂರಪ್ಪ ಅವರ ಶಕ್ತಿ ಪಾಪ್ಯುಲಾರಿಟಿ ರಾಘವೇಂದ್ರ ಬರಲಿಲ್ಲ ಫಸ್ಟ್ ರಾಜಕಾರಣಕ್ಕೆ ಬಂದ್ರೆ ರಾಘವೇಂದ್ರ ಎಂಪಿ ಆಗಿದ್ರು ಎಂ ಪಿ ಆಗಿದ್ರು ಕೂಡ ಆದ್ರೆ ಎಂ ಎಲ್ ಎನೂ ಅಲ್ಲ ಎಂಪಿನೂ ಅಲ್ಲ ವಿಜೇಂದ್ರ ಯಡಿಯೂರಪ್ಪ ಪಾಪ್ಯುಲಾರಿಟಿ ಗಳಿಸಿದ್ರು ಯಡಿಯೂರಪ್ಪ ಯಂಗ್ಸ್ಟರ್ಗಳಲ್ಲಿ ಎರಡನೇದು ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಯಾವಾಗ್ಲೂ ಏನು ಅಂದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಕ್ಲೀನ್ ಕೃಷ್ಣಪ್ಪ ಅಂತ ನಾನು ಒಪ್ಪಲ್ಲ ಯಾಕಂದ್ರೆ ಆರೋಪಗಳಿದೆ ಜೈಲಿಗೆ ಹೋಗಿ ಬಂದಿದ್ದಾರೆ ಅಪ್ಪನ ಸೂಪರ್ ಸಿಎವಾಗಿ ಕೆಲಸ ಮಾಡ್ತಿರೋ ವಿಜೇಂದ್ರ ಅಂತೆಲ್ಲ ಹೇಳ್ತಾರೆ ಆದ್ರೆ ಒಂದು ಪಕ್ಷಕ್ಕೆ ಶಕ್ತಿ ಅಂದಾಗ ವಿಜೇಂದ್ರಾಗ ತಾಕತ್ತಿದೆ ಅದನ್ನ ಸಂತೋಷ್ ಜಿ ಮೋದಿನೇ ಅರ್ಥ ಮಾಡ್ಕೊಂಡು ಮತ್ತೆ ಕರ್ಕಂಡ್ ರೆಡ್ ಕಾರ್ಪೆಟ್ ಕರ್ಕಂಡವ್ರೆ ಸಂತೋಷ್ ಜಿ ಮಾಧ್ಯಮ ಪ್ರಕೋಷ್ಠ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನರೇಂದ್ರ ಮೋದಿ ಹೆಸರು ಎಷ್ಟ್ ಹೇಳಿದ್ರು ಯಡಿಯೂರಪ್ಪನ ಹೆಸರು ಅಷ್ಟ್ ಹೇಳಿದ್ದಾರೆ ಅಮಿತ್ ಶಾ ಮತ್ತೆ ಮೋದಿ ಕೂಡ ಅಷ್ಟೇ ಬೊಮ್ಮ ಇನ್ನ ಕ್ಯಾರೆ ಅಂತ ಇಲ್ಲ ಅದೇನೋ ಮೊನ್ನೆ ಬೆಂಗಳೂರು ಮೈಸೂರು ಕಾರ್ಯಕ್ರಮಕ್ಕೆ ಹೆದ್ದಾರಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಯಡಿಯೂರಪ್ಪ ಅನ್ನೋದು ಬಿಟ್ರೆ ಬಂದಿರಲಿಲ್ಲ ಅಲ್ಲ ಬೊಮ್ಮಾಯಿನ್ ಕ್ಯಾರೆನೇ ಅಂತಿಲ್ಲ ಮೋದಿ ಮತ್ತೆ ಅಮಿತ್ ಶಾ ಹೇಳ್ತಿರೋದ ಯಡಿಯೂರಪ್ಪ 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 ಇದೇನಾಗ್ತದೆ ಕೆಲವ್ರಿಗೆ ಹೇಳದಲ್ಲ ಈ ಪಟೇಲ್ರ ಮನೆ ಗೂಳಿಗಾಗೈತಲ್ಲ ಸನ್ನಿವೇಶ ಹಂಗೆ ನಾಹ್ಮುನ್ ಯಾರ ಕ್ಯಾರೆ ಅಲ್ವಲ್ಲ ಗುರು ಏನ್ ಗುರು ಹಿಂಗೆ ಅಂತ ವಿಜೇಂದ್ರ ಅವರ ಪಾಪ್ಯುಲಾರಿಟಿ ವಿಜೇಂದ್ರನ ಜನ ಒಪ್ಕೊಳ್ಳೋ ರೀತಿ ವಿಜೇಂದ್ರ ನುಗ್ತಿರೋ ಶೈಲಿ ಇದು ಎಲ್ರಿಗೂ ಒಂದು ಸ್ವಲ್ಪ ಇರಿಸ್ ಮುರ್ಸು ಮಾಡಿದೆ ಅಂದರೆ ಇರಿಸ್ ಮುರ್ಸು ಅಂದರೆ ಏನು ಗುರು ನಮ್ಮನ್ ಕ್ಯಾರೆನಲ್ಲ ಕ್ಯಾರೆ ಮಾಡ್ತಿಲ್ಲ ಜನ ನೋಡಿದ್ರೆ ವಿಜಯೇಂದ್ರ ಅಂದ್ರೆ ಚಪ್ಪಾಳೆ ಹೊಡಿತಾರೆ ಸಿ ಎಂ ಆದರೂ ಜನ ಚಪ್ಪಾಳೆ ಹೊಡಿಯಲ್ಲ ಮಮ್ಮ ಈ ಎರಡು ಕೈ ಹಳ್ಳಿ ಆಡ್ಸ್ಕೊಂಡು ನಿಂತ್ಕೊಂಡ್ರು ಜನ ಕ್ಯಾರೆನಲ್ಲ ಹ್ಮ್ ವಿಜಯೇಂದ್ರ ಗ್ಲಾಸ್ ಎಟ್ಬಿಟ್ಟು ಹಿಂಗಂದ್ರು ಜೋ ಅಂತಾರೆ ಜನ ಅದು ಏನಾಗುತ್ತೆ ಕೆಲವರಿಗೆ ಅಲ್ಲಿ ಟ್ರಿಗರ್ ಆಗ್ತಾ ಇದೆ ಟ್ರಿಗರ್ ಆಗುತ್ತೆ ಮರ್ಯಾದಿ ಗೌರವ ಪ್ರೀತಿ ಜನರ ವಿಶ್ವಾಸವನ್ನ ಕೇಳಿ ಪಡೆಯೋದಲ್ಲ ಗಳಿಸೋದು ಅದನ್ನ ವಿಜೇಂದ್ರ ಗಳಂಗೆ ಆಗುತ್ತೆ ಅದೇನೋ ಮಾಡಕ್ಕೆ ರಾಜಕಾರಣ ಇದು ಈಗ ಏನಂತ ಎಲ್ಲರೂ ಕೂಡ ಅಂದ್ರೆ ಈಗಲೇ ಕ್ಲಿಯರ್ ಕಟ್ ಅಪ್ಪ ಅಷ್ಟು ಸಂಸದೀಯ ಮಂಡಳಿಗೆ ಶಕ್ತಿ ಇದ್ರೆ ಅವ್ರನ್ನ ವಿರೋಧ ಮಾಡೋದೇ ಆದ್ರೆ ಅನೌನ್ಸ್ ಮಾಡ್ಲಿ ವಿಜೇಂದ್ರ ಟಿಕೆಟ್ ಕೊಡಲ್ಲ ಅದೇನಾಗತ್ತೆ ಮಾಡ್ಕತ್ತ ನೋಡ್ಲಿ ಅಂತ ಅನೌನ್ಸ್ ಮಾಡ್ಲಿ ಅದೇ ಹೇಳಕೊಟ್ಟೆ ಈಗ ಇವರು ಯಾರು ಇಲ್ಲಿ ಸುಪ್ರೀಮಲ್ಲ ಕಿಚನ್ ಕ್ಯಾಬಿನೆಟ್ ಅಲ್ಲ ಅದನ್ನ ಸಂಸದೀಯ ಮಂಡಳಿ ಅಂತ ಹೇಳಕ್ ಹೋದ್ರೆ ಹಿಂಗೆ ತಿನ್ನ ಹಿಂಗ್ ತಿಂತಿದಿರಿ ಅಂದ್ರೆ ಜನಕ್ಕೆ ಸೂಕ್ಷ್ಮ ಗೊತ್ತಾಗ್ತದೆ ಏನ್ ಗುರು ಯಡಿಯೂರಪ್ಪ ಅವ್ರನ್ನ ಹಿಂಗ್ ಹಾಳೆ ಮಾಡಿದ್ರು ಮೂಲಕ್ಕೆ ತಳಿದ್ರು ಈಗ ವಿಜೇಂದ್ರಗೂ ತೊಂದರೆ ಕೊಡ್ತಾವ್ರಲ್ಲಪ್ಪ ಅವ್ರಲ್ಲಪ್ಪ ಅಂತ ಭಾವನೆ ಲಿಂಗಾಯ್ತಿರ್ಲಿ ಮತ್ತೆ ಅವರ ನಮ್ಕಂಡೋರ್ಲ್ ಬತ್ತು ಅಂದ್ರೆ ಬಿಜೆಪಿಗೆ ನೂರು ಅಂತಾರಲ್ಲ ಕನಿಷ್ಠ ಮೈನಸ್ ಫೋರ್ಟಿ ಕನಿಷ್ಠ ಒಡ್ಸ್ಕೊಂಡು ಹೋಯ್ತಾರೆ ಕನಿಷ್ಠ ನಲ್ವತ್ತು ಸೋಲ್ತಾರೆ ಈಗ ಅರವತ್ತು ಅಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಮತ್ತೆ ಬಿಜೆಪಿ ಮೂರನೇ ಪ್ಲೇಸ್ ಟೂ ತೌಸಂಡ್ ತರ್ಟೀನ್ ಯಡಿಯೂರಪ್ಪ ಕೆಜೆಪಿ ಕಟ್ಟಿದ ಎಫೆಕ್ಟ್ ಬಿಜೆಪಿ ಮೂರನೇ ಪ್ಲೇಸ್ ರಾಜ್ಯದಲ್ಲಿ ಟ್ವೆಂಟಿ ನೈಂಟಿ ಸಮಿಂಗ್ ಓಟು ಟ್ವೆಂಟಿ ಪರ್ಸೆಂಟ್ ಜೆಡಿಎಸ್ ಜೆಡಿಎಸ್ ಸರಿಯಾಗಿ ತಿಂದವ್ರೆ ಈಗಲೂ ಹಂಗಾರೆ ಮೋದಿ ಇರ್ಲಿಲ್ವಾ ಅವತ್ತು ಮೋದಿ ಇದಾರೆ ನಮ್ಗೆ ವಿಶ್ವಗುರು ಇದ್ದಾರೆ ಅನ್ನೋದ್ರ ಅವದು ವಿಶ್ವ ಗುರು ಇರಲಿಲ್ವಾ ಎರಡು ಸಾವಿರದ ಹದಿಮೂರು ಟೈಮಲ್ಲಿ ಬರ್ತಿರ್ತಾನ ಯಾವಾಗಲೂ ಅದು ಆಗ ಜಸ್ಟ್ ಎಂಟ್ರಿ ಈಗ ಅಂದರೆ ಅನೌನ್ಸ್ ಅಲ್ ಟೈಮೇ ಹೌದು ಅದೇ ವಿಶ್ವಗುರು ಇದ್ದಾಗ್ಲೂ ನರೇಂದ್ರ ಅಮಿತ್ ಶಾ ಇದ್ದಾಗ್ಲೂ ಕೂಡ ಎರಡು ಸಾವಿರದ ಹದಿನೆಂಟಲ್ಲಿ ಗೆದ್ದಿದ್ದು ನೂರ ನೂರು ನಾಲ್ಕು ನೂರು ಈ ಅಮಿತ್ ಶಾ ಮೋದಿ ಇಲ್ದಾಗ ನೂರಾದ್ ಗೆದ್ದಿರಲ್ವಾ ಜನಾರನ್ ರೆಡ್ಡಿ ಯಡಿಯೂರಪ್ಪ ಸೇರ್ಕೊಂಡು ಎಂಟ್ರಲ್ಲಿ ಎಂಟ್ರಲ್ಲಿ ಹಾಗಾಗಿ ರಿಯಾಲಿಟಿ ಏನು ಅಂತಂದ್ರೆ ಕೆಲವ್ರಿಗೆ ಈಗ ಗೊತ್ತಲ್ವೇ ಹ್ಞೂ ಸೇಮ್ ಬ್ಯಾಂಚ್ ನಾವಿಬ್ರು ನೀವು ನೂರ್ ತಕೊಂಡ್ರೆ ನಾನು ಎಂಬತ್ತಲ್ವೇ ಹಂಗ ಹುರ್ಕತಾ ಇರ್ತೀನಿ ಅಷ್ಟೇ ರಾಜಕಾರಣಿ ಸದ್ಯ ರಾಜ್ಯ ಬಿಜೆಪಿ ರಿಯಾಲಿಟಿ ಮಟ್ಟದ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ವಿಜೇಂದ್ರ ಯಡಿಯೂರಪ್ಪನ್ ಕೈಲಿ ಆಗಿರಲಿಲ್ಲ ಕೆಆರ್ ಪೇಟೆ ಗೆಲ್ಸ್ಕೊಳ್ಳ ಹುಟ್ಟೂರು ಕೆಆರ್ ಪೇಟೆ ಬುಕುನ್ ಕೆರೆ ಕೆರೆ ಅಲ್ಲೇ ಎಮ್ ಎಲ್ ಎ ಮಾಡಕ್ಳಕ್ಕಾಗಿರಲಿಲ್ಲ ಯಡಿಯೂರಪ್ಪನ ಕೈಲಿ ಮಗ ವಿಜೇಂದ್ರ ಮಾಡಿದ್ರು ಕೆಆರ್ ಪೇಟೆ ಶಿರಾದಲ್ಲಿ ಬಿಜೆಪಿ ಖಾತೆ ತರ್ದ ತೆಗೀತು ಇದೇ ವಿಜೇಂದ್ರ ಅವರ ಮಸ್ಕಿನಲ್ಲ ಮಕಡೆ ಮಲ್ಕತ್ತು ಅದನ್ನು ಹೇಳ್ತೀನಿ ನಾನು ನಾನೇನು ಏನು ಸೂಪರ್ ಸುಪ್ರೀಂ ವಿಜೇಂದ್ರ ಬಿಜೆಪಿ ಪಾಲಿನ ಸೂಪರ್ ಮ್ಯಾನ್ ಅಂತ ಹೇಳ್ತಾ ಇಲ್ಲ ಕಳಪೆ ಅಂತೂ ಅಲ್ಲ ಒಂದ್ ಯಡಿಯೂರಪ್ಪ ಹುಲಿ ಹೊಟ್ಟೆಯಲ್ಲಿ ಹುಲಿ ಊಟ ಐತ್ ಅಷ್ಟೇ ಬಿಜೆಪಿ ಲೆಕ್ಕಾಚಾರಕ್ಕೆ ಬೇರೆ ಏನಿಲ್ಲ ಕೆಲವರು ರಾಜಕಾರಣಿಗಳ ಮಕ್ಕಳಿಗೆ ರಾಜಕಾರಣ ಅವ್ರ ಅಪ್ನೆಸ್ ಹೇಳ್ಕೊಂಡ್ ಮಾಡ್ತಾರೆ ಕೆಲವರು ಮುಂದಕ್ಕೆ ಎತ್ತಾಕದ್ ನಾಯಿ ಮಲಡಿಲ್ಲ ಅಂತದಲ್ಲ ಹಂಗೆ ಎಷ್ಟೋ ಜನ ಹಿಡಿಯಕ್ಕಾಗಲ್ಲ ಅವ್ರ ಅಪ್ಪ ಮಗ ಪಟೇಲ ಸೂಪರ್ ಆದ್ರೆ ಪಟೇಲ್ ಮಗ ಪೋಲಿ ಆದ್ರೆ ಜನ ಓಟ್ ಹಾಕಾರ ಸೋಮಣ್ಣ ಇನ್ನೊಂದ್ ಮಾತು ಹೇಳ್ತಿದ್ರು ಏನಂತ ಈಗ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಅವ್ರ ಮಕ್ಕಳಿಗೆ ಯಾರ ಮಕ್ಳಿಗೂ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಮಕ್ಳಿಗೂ ಟಿಕೆಟ್ ಕೊಡೋದು ಬೇಡ ಹ್ಮ್ ಗೋವಿಂದ ಕಾರಜೋಳ ಮಗನ್ಗೆ ಹಂಗಾರಿಲ್ಲ ಯಡಿಯೂರಪ್ಪ ನಿಲ್ತಿಲ್ವಲ್ಲ ಇಲ್ಲಿ ಅವ್ರ ಜಾಗ ತಾನೇ ಬಿಟ್ಟಾರದು ನೀವ್ ಅದನ್ನು ಬಿಡಲ್ಲ ಅನ್ನೋದಾದ್ರೆ ನಿಮ್ಮನ್ನ ಜನ ಅಧಿಕಾರಕ್ಕೆ ಬರಕ್ ಬಿಡಲ್ಲ ಇಷ್ಟೇ ನೀವು ಒಂದು ಸೀಟನ್ನ ಕೊಡಲ್ಲ ಅಂದ್ರೆ ಪಿಯವರು ವಿಜೇಂದ್ರಗೆ ಒಂದು ಸೀಟನ್ನ ಕೊಡಲ್ಲ ಶಿಕಾರಿಪುರ ಅಂತಂದ್ರೆ ಕರ್ನಾಟಕದ ಜನ ಪಿಗೆ ಅರವತ್ತು ಮೇಲೆ ಒಂದು ಸೀಟು ಕೊಡಲ್ಲ ಕ್ಲಿಯರ್ ಕಟ್ ನಾಟ್ ಫೇವರ್ ಆಫ್ ಏನು ವಿಜೇಂದ್ರೆ ಶಕ್ತಿ ಇಷ್ಟಿದೆ ಕಣ್ರಪ್ಪ ಅದನ್ನ ಬಳ್ಸ್ಕಂಡ್ರೆ ನೀವ್ ಮನೆ ಬರ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿದ್ದೆ ಈಗ ರಾಮ ಕೋಣ್ ಕುಣಿತ ಕೋಣ ಕುಣಿತ ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ ನೂರ್ ಮೂವತ್ ದಾಟತ್ತೆ ವಿಜಯೇಂದ್ರ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಹಿಂಗೆ ಹಾದ್ ಬಿದ್ದಿಲ್ ಬೈಕ್ ಕಂಡು ಹೋಯ್ತಾ ಇದ್ರೆ ಇವರು ಹಾದ್ ಬಿದ್ದಿಲ್ ಬೈಕ್ ಕಂಡು ಹೋಯ್ತಾ ಆದ್ರೆ ಕಾಂಗ್ರೆಸ್ ನೂರ್ ಮೂವತ್ ನೋಡೋಣ ಎಷ್ಟು ಎಫೆಕ್ಟ್ ಆಗುತ್ತೆ ವಿಜಯೇಂದ್ರ ಹಿಂಗೆ ಟಿಕೆಟ್ ಕೊಡದಿರಲ್ಲ ಮತ್ತೆ ಕೊಟ್ಟೆ ಕೊಡ್ತಿರತ್ತ ಕೊಡ್ಬೇಕು ಕೊಡ್ಬೇಕು ಅನ್ಸುತ್ತೆ ಮಕ್ಳು ಬಿಜೆಪಿ ಅವರ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಕೊಂಡಂಗೆ ಯಾರ್ಯಾರು ಲಿಂಗ ಆಯ್ತಾ ಮತ್ತದ್ಮೇಲೆ ನಿಂತವ್ರಲ್ಲ ಓ ಯಡಿಯೂರಪ್ಪ ವಿಜೇಂದ್ರ ಒಳ್ಳೆಯವರು ಹೋಗ್ಬೇಕು ಜೈಕಾರ ಹಾಕ್ಬೇಕು ಹೌದು ಸೀಟ್ ರವಿ ಯಾಕೆ ಹಿಂಗೆ ಯಡವಟ್ ಮಾತಾಡ್ತಾರೋ ಗೊತ್ತಾಯ್ತಲ್ಲ ಲಿಂಗಾಯತ್ರು ಓಟವ ಚಿಕ್ಕಮಗ್ಳೂರ್ಲಿ ಇವ್ರ ಎಷ್ಟು ಕೆಣಕ್ತಾರೆ ವಿಜೇಂದ್ರ ಯಡಿಯೂರಪ್ಪ ತಮ್ಮಣ್ಣನ ತಮ್ಮಯನ ಅವರು ವಿಜಯೇಂದ್ರ ಅಂದ್ರೆ ಯಡಿಯೂರಪ್ಪ ಆಪ್ತ ಅಂತ ಹಾಕಿದೆ ನನ್ ಗೊತ್ತಿರಂಗ ವೇದ ಮೂರ್ತಿನ ಯಾರೋ ಹೋಗ್ಬಿಟ್ಟು ಕೆಜೆಪಿ ನಾನು ಅನ್ಕೋತೀನಿ ಇಲ್ಲ ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ ಡೈರೆಕ್ಟರ್ ಏನಾಗಿದ್ದವ್ರಿಂಗೆ ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಓಟಿಂಗ್ ಆಗತ್ತೆ ಆದ್ರೆ ಇವತ್ತು ಆ ಮಟ್ಟಿಗಿನ ಕಿಚ್ಚು ಪಚ್ಚು ಏನೋ ಕಾಣ್ತಾ ಇಲ್ಲ ಇತ್ತು ಬಾಬಾ ವಿವಾದ ಅವೆಲ್ಲ ವಿವಾದಿತ್ತು ಆದ್ರೆ ಏನಾಗುತ್ತೆ ಇವರು ನಮ್ಮ ಹಿಂಗೆ ಮಾಡ್ಬಿಟ್ರು ನಮ್ಮ ವಿಜೇಂದ್ರ ಹಿಂಗೆ ಮಾಡ್ಬಿಟ್ರು ಯಡಿಯೂರಪ್ಪನ್ ಬಗ್ಗೆ ಮಾತಾಡ್ತಾರೆ ಆಕ್ರೋ ಕಾಂಗ್ರೆಸ್ ಕೋಟು ಅನ್ಕೊಂಡೆಲ್ಲ ನಿಂತ್ಕೊಂಡ್ರೆ ಆಗ್ಬೋದು ಏನ್ ಬೇಕಾದ್ರು ಏನ್ ಬೇಕಾದ್ರು ಆಗ್ಬೋದು ಬಟ್ ಬಿಜೆಪಿ ಈ ಬೆಳವಣಿಗೆ ಸದ್ಯಕ್ಕೆ ಒಳ್ಳೇದಲ್ಲ ಬಿಜೆಪಿಗೆ ನೋಡ ಸರಿ ಮಾಡ್ಕೊಳ್ತಾರ ಏನಾಗುತ್ತೆ ಏನ್ ಗೊತ್ತಾ ಅವ್ರವ್ರ ಮನೆ ಅವರವ್ರ ಅಣೆ ಕಟ್ ಕಟ್ಕತ್ತರೋ ಕೆಡುಗ್ತಾರೋ ನಾವ್ ಹೇಳ್ಬೇಕಲ್ಲ ಜನಗಳಿಗೆ ಹೊಡಿತಾರ ವೀಕ್ಷಕರ ನಿಮ್ ಪ್ರಕಾರ ಈ ಸಿಟಿ ರವಿ ಅವರ ಮತ್ತೆ ಸೋಮಣ್ಣ ಪುತ್ರನ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಬಗ್ಗೆ ಹೇಳಿಕೆ ಅಸಹನೆ ಈ ತರದ ಹೇಳಿಕೆಗಳು ಬಿಜೆಪಿಗೆ ಡ್ಯಾಮೇಜ ಏನ್ ಕತೆ ಇಲ್ಲ ಯಡಿಯೂರಪ್ಪ ವಿಜೇಂದ್ರ ಇಲ್ಲ ಅಂತಂದ್ರು ಬಿಜೆಪಿ ನೂರ ಹದ್ಮೂರ್ ಕ್ಲಾಸ್ ಆಗಿ ಅಧಿಕಾರಕ್ಕೆ ಬಂದ್ಬಿಡ್ತಾರ ಸಾಧ್ಯ ಇದೆಯಾ ವಿಜಯೇಂದ್ರ ಟಿಕೆಟ್ ಕೊಡ್ಬೇಕಾ ಬೇಡವಾ ನೀವೇ ಮಾಡಿ ಕಾಮೆಂಟ್ ಮಾಡಿ ತಿಳ್ಸ್ಕೊಂಡು ಫೈನಲಿ ನಮ್ ಕಳಕಳಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾವ ಜಾತಿ ಧರ್ಮ ಕುಲ ಪಾರ್ಟಿ ನೋಡಕ್ಕೆ ಹೋಗ್ಬೇಡಿ ಕ್ಯಾಂಡಿಡೇಟ್ ಇರೋರು ಪಟ್ಟಿ ತಗೊಳ್ಳಿ ಅಲ್ಲಿ ಯಾರು ಯೋಗ್ಯ ಇದನ್ನ ಅವ್ನಿಗೆ ಗೋಟ್ ಹಾಕಿ ಅಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಡಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಕಳ್ಸ್ಕೊಳ್ಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಹ್ಮ್ ಪಾರ್ಟಿ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಭ್ಯರ್ಥಿಗಳಲ್ಲಿ ಯಾರಿದ್ದಾರೆ ಅವರಲ್ಲಿ ಫಿಟ್ ಯಾರೋ ಅನ್ಫಿಟ್ ಯಾರು ನೋಡಿ ಎನಿ ಪಾರ್ಟಿ ಅದೇ ಇಂಡಿಪೆಂಡೆಂಟ್ ಆದರೂ ಪರವಾಗಿಲ್ಲ ಯೋಗ್ಯರನ್ನು ನಿಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ